ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ದಕ್ಷಿಣ ಕನ್ನಡ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಸಾಹೇಬ್ರೆ, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತಹ ಗೌರವಾನ್ವಿತರು ಹಿರಿಯ ಮುಖಂಡರಾದಂತಹ ಗೋವಿಂದ ಕಾರಜೋಳ ಸಾಹೇಬ್ರೆ, ವಿ ಸೋಮಣ್ಣ ಸಾಹೇಬ್ರೆ, ವಿ ಕೆ ಮಂಜುಣ್ಣ ಅವರೇ, ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರೇ, ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸುರೇಶ್ ಗೌಡ್ರೆ ಮತ್ತು ನನ್ನ ಸಹೋದರರಾದಂತಹ ಎಸ್ ಆರ್ ಗೌಡ್ರೆ ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಅನೇಕ ನಾಯಕರೇ, ನಮ್ಮ ಲೋಕಸಭಾ ಸದಸ್ಯರಾದಂತಹ ನಾರಾಯಣ ಸ್ವಾಮಿ ಸಾಹೇಬರೇ, ನರಸಿಂಹಮೂರ್ತಿ ಅವರೇ ಮತ್ತು ಎಲ್ಲ ಅನೇಕ ಗಣ್ಯಮಾನ್ಯರು, ತಮ್ಮೆಲ್ಲರ ಉತ್ಸಾಹ, ಪ್ರೀತಿ, ವಿಶ್ವಾಸ, ಅಭಿಮಾನ ಇವತ್ತು ನೋಡಿದ್ರೆ 3ನೇ ತಾರೀಕು ಸಿರಾ ಕ್ಷೇತ್ರವನ್ನು ನಾವು JDS ಮುಕ್ತ, ಕಾಂಗ್ರೆಸ್ ಮುಕ್ತ ಮಾಡುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. 3ನೇ ತಾರೀಕು 100ಕ್ಕೆ 100 ನಾವು ಶಿರಾ ಕೋಟೆ ಮೇಲೆ ಕೇಸರಿ ಬಾವುಟ ಹಾರಿಸಿ ಹಾರಿಸ್ತೀವಿ. ತಮ್ಮನ್ನ 70 ವರ್ಷಗಳ ಕಾಲ ತಮ್ಮ ಸಮುದಾಯವನ್ನು ಬಳಸ್ಕೊಂಡು ಮತಯಾಚನೆ ಮಾಡಿ ತಮ್ಮನ್ನ ಮೂಲೆ ಗುಂಪು ಮಾಡಿದ್ದು ಸಾಕು. ಇದರ ರಾಜಕೀಯ ಪಕ್ಷಗಳು ತಮ್ಮ ಸಮಾಜ ಮುಂಚೂಣಿಯಲ್ಲಿ ಇರಬೇಕು. ಏನು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ? ಕಾರಜೋಳ ಸಾಹೇಬರು, ನಾವು ಕೂಡ 4 ದಿವಸದಿಂದ ಪ್ರವಾಸ ಮಾಡ್ತಿದ್ದೀವಿ, ಕಾಲನಿಗಳು ಹೋಗಿದ್ದೀವಿ. ಇವತ್ತು ಕೂಡ ಮೂಲಭೂತ ಸೌಕರ್ಯಗಳಿಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಜನರು ಇನ್ನು ಇವತ್ತು ಸಾರ್ವಜನಿಕರು ಗುಡಿಸಲಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇಂಥ ಒಂದು ದುಸ್ಥಿತಿ ನಾವು ನೋಡ್ತಾ ಇದೀವಿ ಶಿರಾ ಕ್ಷೇತ್ರದಲ್ಲಿ. ಇವತ್ತು ಕಾರಜೋಳ ಸಾಹೇಬರು ಹೇಳ್ತಾ ಇದ್ರು, ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಹೇಳಿದ್ರೆ ಶಿರಾ ತಾಲೂಕು ಇವತ್ತು ಅಂತ ಹೇಳಿದ್ರಿ. ಈ ಒಂದು ದುಸ್ಥಿತಿಗೆ ನೀವು ದುಸ್ಥಿತಿಗೆ ತಡೆಯಾಜ್ಞೆ ಕೊಟ್ಟಿ, ತಾವು ಇನ್ನು ಮುಂದೆ ತಾವೆಲ್ಲರೂ ಸುಸ್ಥಿತಿಗೆ ಬರಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕಾಗಿದೆ ತಾವೆಲ್ಲರೂ. ಯಾಕಂತ ಹೇಳಿದ್ರೆ ತಾವು ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ಬರಬೇಕು, ಇತರೆ ಸಮಾಜದಂತೆ ಮುಂಚೂಣಿಯಲ್ಲಿ ಇರಬೇಕಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಒಂದು ಪರಿಕಲ್ಪನೆ ಆಗಿದೆ. ಆದ್ದರಿಂದ ಬರ್ತಕ್ಕಂತ ಚುನಾವಣೆಯಲ್ಲಿ ತಾವೆಲ್ಲರೂ ಒಮ್ಮತದಿಂದ ಈ ಬಾರಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕು. ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ, ಬದಲಾವಣೆಗೆ ತಾವೆಲ್ಲರೂ ಸ್ಫೂರ್ತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀನಿ. ಅನೇಕ ಏನು ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಇವತ್ತು ಪ್ರಗತಿಪರ ಸಿರಾ ತಾಲೂಕನ್ನು ಕೊಂಡೊಯ್ಯೋದ್ರಲ್ಲಿರ್ಬೋದು, ತಮ್ಮೆಲ್ಲ ಸಹಕಾರ ಅತ್ಯಗತ್ಯ ಆಗಿದೆ. ಇವತ್ತೇನು ನೆಲೆಗುದ್ದಿಗೆ ಬಿದ್ದಿದ್ದ ಇವತ್ತು ನನ್ನ 950 ಕೋಟಿ ಇವತ್ತು ಭದ್ರಾ ಮೇಲ್ದಂಡೆ ಕಾರ್ಯರೂಪಕ್ಕೆ ಬರಲಿದೆ. ನಮ್ಮ ನಾರಾಯಣ ಸ್ವಾಮಿ ಅವರು ತೀರಾ ಆಸಕ್ತಿ ಕೊಟ್ಟು ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಇವತ್ತು. ಆದ್ರಿಂದ 42 ಕೆರೆಗೆ ನಿಗದಿತ ಕೆರೆಗೆ ನೀರು ಬರೋದಿದೆ. ಮದ್ಲೂರು ಕೆರೆಗೆ ನೀರು ಬರಬೇಕು, ಕಳ್ಳಂಬೆಳ್ಳ ಕೆರೆ, ಸಿರಾ ಕೆರೆಗೆ ನೀರು ಬರಬೇಕು. ನಮ್ಮ ತಾಲೂಕಿನಲ್ಲಿ ಕೈಗಾರಿಕಾ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ತಮ್ಮೆಲ್ಲರಿಗೂ ಉದ್ಯೋಗ ಸಿಗ್ಬೇಕು ಅಂತ ಹೇಳಿದ್ರೆ ತಮ್ಗೆ ಇರ್ತಕ್ಕಂತ ಒಂದು ಭಾರತೀಯ ಜನತಾ ಪಕ್ಷ ಒಂದು ತಾವೆಲ್ಲರೂ ಬೆಂಬಲಿಸಬೇಕು. ತಾವು ತಕಡಿ ಹಾಕಿ ತೂಗಿ ಇತರೆ ರಾಜಕೀಯ ಪಕ್ಷಗಳು ಒಂದು ಭಾಗದಲ್ಲಿ ಬರೀ ವೈಫಲ್ಯತೆ, ಸುಳ್ಳು ಭರವಸೆಗಳು, ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷ ಎಂಬ ಆಶಾ ಕಿರಣ. ತಮ್ಮ ಆಯ್ಕೆ ಯಾವುದು? ಆದ್ರಿಂದ ಬರ್ತಕ್ಕಂತ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಕಾಮಧೇನು ಇವತ್ತು ಭಾರತೀಯ ಜನತಾ ಪಕ್ಷ ಕಾಮಧೇನು ಇವತ್ತು ಏನು ಅಭಿವೃದ್ಧಿಯ ಕಾಮಧೇನುನಿಂದ ನೀವು ಅಭಿವೃದ್ಧಿ ಪಡ್ಕೋಬೇಕು ಅಂತ ಹೇಳಿದ್ರೆ ತಾವು BJP ಕರುಣೆ ಬಿಡಬೇಕು. ಮುಂದೆ ಈ ಸಿರಾ ಕ್ಷೇತ್ರದಲ್ಲಿ ಇನ್ನೆಂದೂ ಕಾಣದಂತ ಇನ್ನು 2.5 ವರ್ಷ ಶಾಸನ ಸಭೆ ಅವಧಿಯಲ್ಲಿ ಇನ್ನೆಂದೂ ಕಾಣದಂತ ಅಭಿವೃದ್ಧಿ ಕಾರ್ಯಗಳಿಗೂ ಈ ತಾಲೂಕಲ್ಲಾಗುತ್ತೆ. ಅದಕ್ಕೆಲ್ಲರೂ ಯಾವೆಲ್ಲರೂ ಸಾಕ್ಷಿ ಆಗ್ಬೇಕು, ಮುನ್ನುಡಿ ಆಗ್ಬೇಕು, ನಾಂದಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲರೂ ಕಳಕಳಿಯ ಮನವಿ ಮಾಡ್ಕೊಳ್ತಾ, ಪ್ರಾರ್ಥನೆ ಮಾಡ್ಕೊಳ್ತಾ, ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ, ಕಾಲಗಳಿಗೆ ನಮಸ್ಕಾರ ಮಾಡ್ತಾ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು. ಬರುವ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ತಾವು ಜೇರ್ಸಿರಲಾಗಿ ಮಾಡಬೇಕು. ಕಮಲದ ಗುರುತು, ಕ್ರಮ ಸಂಖ್ಯೆ 4. ನಮ್ಮ ರವಿಕುಮಾರ್ ಸಾಹೇಬ್ರೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ, ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬೆಳಗಾವಿಯಿಂದ ಹಿಡಿದು ಬೆಂಗಳೂರು ತನಕ ಎಲ್ಲಾ ಕೇಸರಿಮಯ, ಎಲ್ಲಾ ತಾಲೂಕಿನಲ್ಲೂ ಕೇಸರಿಮಯ, ಸಿರಾ ಒಂದೇ ಬಾಕಿ ಇರೋದು ಅಂತ. ನಾವು 3ನೇ ತಾರೀಕು ಸಿರಾವನ್ನು ಕೂಡ ಕೇಸರಿ ಬಣ್ಣ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ವಿಶ್ವಾಸವನ್ನು ಕೊಡ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದ ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದ್ಸಾರಿ ಎಲ್ಲರ ಮುಷ್ಟಿ ಕಟ್ಟಿ ಎಲ್ಲ